हाय फ्रेंड्स, मल्लिगे माडु चैनल के स्वागत। इवत्तु नानु नान हेगे माडुदे एंबुदन्न तोरिसिकोड्तिद्देने। अदक्किंत मोदलु नन्न चानलन्न होसदागि नोड्तिरुवरु मत्तु सब्स्क्राइब माड्तिरुवरु प्लीज सब्स्क्राइब माडि, हत्रदल्लि बरुवंत बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे। ईग नानु हेगे माडुदे एंबुदन्न तोरिसिकोड्तिद्देने। ओंदु अगलवाद प्लेट तगोळ्ळि, अदक्के इल्लि नानीग ओंदु कप् मैदा हिट्टन्न तगोंडिद्देने। ಇದನ್ನ ಮಿಡ್ಲಲ್ಲಿ ಹೀಗೆ ಒಂಚೂರು ಮಾಡಿ, ಅಂದರೆ ಜಾಗ ಮಾಡ್ಕೊಳ್ಳಿ। ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕೋಬೇಕು। ಸ್ವಲ್ಪ ಮೊಸರು, ಒಂದು ಕಾಲ್ ಕಪ್ ಇದೆ। ಅದೇ ತರ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನು ಹಾಕೊಳ್ತಿದ್ದೇನೆ। ಸ್ವಲ್ಪ ಸಕ್ಕರೆ ಕೂಡ ಹಾಕೋಬೇಕು, ಒಳ್ಳೆ ಕಲರ್ ಬರ್ತದೆ। ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ। ಆನಂತರ ಇದಕ್ಕೆ ಈಗ ಒಂದು 2 ಸ್ಪೂನ್ ಆಯಿಲ್ ಅನ್ನು ಕೂಡ ಸೇರಿಸ್ಕೊಬೇಕು। 2 ಸ್ಪೂನ್ ಆಯಿಲ್ ಹಾಕೊಳ್ಳಿ, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। ಇದನ್ನೀಗ ಹಾಲು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಸಿಟ್ಕೊಳ್ಬೇಕು। ನೀರಲ್ಲಿ ಕೂಡ ಆಗ್ತದೆ, ಸ್ವಲ್ಪ ಹಾಲು ಹಾಕಿ ಮಂತ್ರ ನೀರಲ್ಲಿ ಕಲಸ್ಕೊಳ್ಬೋದು। ನಾನು ಹಾಲಲ್ಲೇ ಕಲಸ್ಕೊಳ್ತಾ ಇದ್ದೇನೆ। ಎಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಳಿ। ನೋಡಿ, ಹಿಟ್ಟನ್ನು ಹೀಗೆ ಕಲಸ್ಕೊಳ್ಬೇಕು। ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೇನೆ ನಾನು, ಒಂದು 2 ನಿಮಿಷ ಆದರೂ ನೀವು ಚೆನ್ನಾಗಿ ನಾದ್ಕೋಬೇಕು, ಹಿಟ್ಟು ಈ ಹದಕ್ಕೆ ಬರಬೇಕು। ಆಮೇಲೆ ಇದನ್ನು ಈ ಥರ ನೀವು ಫೋಲ್ಡ್ ಮಾಡಿದರೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತದೆ। ನೋಡಿ, ಹೀಗೆ ಮಾಡಬೇಕು। ಆಮೇಲೆ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಳ್ಳಿ। ಆನಂತರ ಈ ಹಿಟ್ಟನ್ನು ಹೀಗೆ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ಒಳಗಿಟ್ಟು ಸ್ವಲ್ಪ ಎಣ್ಣೆಯನ್ನು ಮೇಲುಗಡೆ ಉಜ್ಕೊಳ್ಬೇಕು। ಹೀಗೆ ಉಜ್ಜಿ ಒಂದು ಬಟ್ಟೆಯನ್ನು ಮುಚ್ಚಿಡಿ। ಇದನ್ನು 2 ಗಂಟೆ ಹೀಗೆ ಬಿಡಬೇಕು, ಒಂದು ಬಟ್ಟೆಯನ್ನು ಇದಕ್ಕೆ ಮುಚ್ಚಿ ಇಟ್ಬಿಡಿ। ಇದು 2 ಗಂಟೆ ಒಳ್ಳೆ ಫರ್ಮೆಂಟ್ ಆಗಬೇಕು। ಹಿಟ್ಟು ಮಾಡಿಟ್ಟು ಈಗ ಒಂದು 2 ಗಂಟೆ ಕಳೆದಿದೆ, 2 ಗಂಟೆ ಜಾಸ್ತಿ ಆಗಿದೆ। ಇದನ್ನೀಗ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ, ನಾದ್ಕೊಂಡು ಚಿಕ್ಕ ಚಿಕ್ಕ ಬಾಲ್ ಥರ ಮಾಡ್ಕೋಬೇಕು। ಅಂದರೆ ನಾವು ನಾನ್ ಮಾಡಲಿಕ್ಕೆ ಎಷ್ಟು ದೊಡ್ಡ ಬಾಲ್ ಬೇಕೋ ಅಷ್ಟು ದೊಡ್ಡ ಬಾಲ್ಸ್ ಮಾಡ್ಕೋಬೇಕು, ಈ ಥರ ಬಾಲ್ ಮಾಡ್ಕೋಬೇಕು। ನೋಡಿ, ಡಸ್ಟಿಂಗ್ ಮಾಡ್ಕೊಂಡಿದ್ದೇನೆ। ಆಮೇಲೆ ಇದನ್ನು ಒಂದು ಓವಲ್ ಶೇಪಲ್ಲಿ ಮಾಡಿ, ಇದನ್ನು ಹೀಗೆ ಈ ಥರ ಮಾಡ್ಕೊಳ್ಳಿ। ಮೇಲ್ಗಡೆ ಸ್ವಲ್ಪ ನಾನು ಕಪ್ಪೆಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ। ಅದೇ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಕಿ ಇದನ್ನು ಸ್ವಲ್ಪ ಮೇಲ್ಗಡೆ ಹೊಳೆದ್ಕೊಳ್ಳಿ। ಹೀಗೆ ಚಪಾತಿ ಮಾಡ್ತಿರಲ್ಲ, ಒತ್ತಿ ಮಾಡಿ ಅದರಲ್ಲಿ ಸರಿಯಾಗಿ ಕೂತ್ಕೊಂಡಿರ್ತದೆ। ಇದನ್ನು ಮೆಲ್ಲಗೆ ತೆಗೆದುಕೊಳ್ಳಿ, ತೆಗೆದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ, ಬ್ರಷ್ ಮಾಡ್ತಾ ಇದ್ದೇನೆ, ಕೈಯಲ್ಲಿ ಕೂಡ ಹಾಕ್ಕೋಬೋದು। ಇದನ್ನೀಗ ಕಾವಲಿಗೆ ಹಾಕ್ಕೊಳ್ತಾ ಇದ್ದೇನೆ, ಕಾವಲಿ ಬಿಸಿಯಾಗಿದೆ। ಈಗ ಮೆಲ್ಲಗೆ ಇದನ್ನು ಇಟ್ಬಿಡಿ, 2 ಕಡೆ ಕೂಡ ಬೇಯಿಸ್ಕೊಳ್ಳುವ। ನೋಡಿ, ಈಗ ಕೆಳಭಾಗ ಸ್ವಲ್ಪ ಬೆಂದಿದೆ, ಆಮೇಲೆ ನಾನಿಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ, ಹಾಕಿ ಇದನ್ನು ಮಗುಚಿ ಹಾಕ್ಕೋಬೇಕು। ನೋಡಿ, ಚೆನ್ನಾಗಿ ಬರ್ತದೆ, ನೋಡಿ ಚೆನ್ನಾಗಾಗಿದೆ। ಇದನ್ನು ಗ್ಯಾಸ್ಗೆ ಕೂಡ ಹಿಡಿಬೋದು, ಆದರೆ ನಾನು ಹಿಡಿತಾ ಇಲ್ಲ, ಹೀಗೆ ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ। ನೋಡಿ, ಈಗ ಮಗುಚಿ ಹಾಕುವ, ನೋಡ್ಬೋದು ನೀವು ಒಳ್ಳೆ ಕಲರ್ ಬಂದಿದೆ।
ಇದನ್ನು ಎರಡು ಕಡೆ ಕೂಡ ಬೇಯಿಸಿ ಸರ್ವ್ ಮಾಡಿ. ನೋಡಿ ಚೆನ್ನಾಗಾಗಿದೆ. ಮೇಲ್ಗಡೆ ಸ್ವಲ್ಪ ಬಟರನ್ನು ಉಜ್ಕೋಬೋದು ನೀವು, ಇನ್ನೂ ಒಳ್ಳೆ ಲುಕ್ ಬರುತ್ತದೆ. ನೋಡಿ ನಾನು ರೆಡಿ ಆಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.